ಮನೆ ಮಂದಿಯಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಜಿಲ್ಲೆ ಬಾಗಲಕೋಟೆ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಏಳು ವಿಧಾನಸಭಾ ಕ್ಷೇತ್ರದಲ್ಲಿ ಕರ್ನಾಟಕ ಫೈನಲ್ ಸರ್ವೆ ಫೈನಲ್ ಸರ್ವೆ ಮುದೋಳ ವಿಧಾನಸಭಾ ಕ್ಷೇತ್ರ ಗೋವಿಂದ ಕಾರಜೋಳ ಬಿಜೆಪಿ ಟಿಕೆಟ್ ಮಿಸ್ ಆಗುತ್ತೆ ಮಿಸ್ ಆಗುತ್ತೆ ಅಂತ ಕೊನೆಗೆ ಬಿಜೆಪಿ ಅಭ್ಯರ್ಥಿ ಇನ್ನು ಆರ್ ಬಿ ತಿಮಾಪುರ್ ನ ಅಭ್ಯರ್ಥಿ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಬಂಡಾಯ ಇದಿತ್ತು ತರ ಇರುತ್ತೆ ನೋಡ್ಬೇಕೀಗ ಸತೀಶ್ ಬಂಡಿಹೊಡೆಯರ್ ಪಕ್ಷೇತರವಾಗಿ ನಿಂತ್ಕೊಂಡಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಜೊತೆಗೆ ಬಂಡಾಯ ಸತೀಶ್ ಬಂಡಿವರ್ ಬಂಡಾಯ ಅವರ ಬಂಡಾಯ ಯಾರಿಗೆ ಬರ ಅಂತ ಅಂತ ನೋಡ್ಬೇಕು ಮೇಲ್ ನೋಟಕ್ಕೆ ಕಾಂಗ್ರೆಸ್ಗೆ ಅಂದ್ರೆ ಒಂದಷ್ಟು ಬಿಜೆಪಿ ಬಿಡೋಕೆ ಕೂಡ ಇದೆ ಒಂದ್ ರೀತಿಯ ಟಫ್ ಫೈಟ್ ಇದೆ ಕಾಂಗ್ರೆಸ್ ಅವರ ಬಂಡಾಯಕ್ಕೆ ಕ್ಯಾರೆ ಅಂತ ಇಲ್ಲ ಎಲ್ಲವೂ ಬೇರೆ ಬೇರೆ ಲೆಕ್ಕಾಚಾರಗಳಾಗ್ತಾ ಇದೆ ನೋಡ್ಬೇಕು ಒಂದು ಎರಡನೇ ವಿಚಾರ ಏನು ಅಂದ್ರೆ ಗೋವಿಂದ ಕಾರಜೋಳ ಅವರ ಹಾದಿ ಇವತ್ತಿನವರೆಗೂ ಇದ್ದಷ್ಟು ಈಸಿ ಆಗಿ ಬಾರಿ ಇಲ್ಲ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವೆ ತೀವ್ರ ಹಣ ಹಣಿ ಇದೆ ತೀವ್ರ ಹಣ ಹಣಿ ಯಾವ ಮಟ್ಟಿಗೆ ಅಂದ್ರೆ ಇದು ಕಾಂಗ್ರೆಸ್ ಜಿದ್ದಿಗೆ ಬಿದ್ದಿದೆ ಗೆಲ್ಲಬೇಕು ಅಂತ ಬಿಜೆಪಿ ಜೆ ಪಿ ಕೂಡ ಗೋವಿಂದ ಕಾರಜೋಳ ಗೆಲ್ಲೇಬೇಕು ಅಂತ ಹೊರಟಿದ್ದಾರೆ ಬಟ್ ಏನೋ ಅವ್ರ ಮಗನ್ ಟಿಕೆಟ್ ಮಿಸ್ ಆಗಿದೆ ನಾಲ್ಕು ಕಾರಣ ಎಲ್ಲರೂ ಸೇರ್ ಚುನಾವಣೆ ಮಾಡಕ್ ಹೊರಟಿದಾರೆ ಅಲ್ಲಿ ಕಾಂಗ್ರೆಸ್ ಅವರು ಕೂಡ ದಿನ ಮ್ಯಾಚ್ ಫಿಕ್ಸಿಂಗ್ ಆಗ್ತಾ ಇತ್ತು ಈ ಬಾರಿ ಹಂಗ ಬಿಡಲ್ಲ ನಾವು ನಾವು ಚುನಾವಣೆ ಮಾಡ್ತೀವಿ ಅಂತ ಆಗ್ತಿತ್ತು ಆಗ್ತಿತ್ತು ಬಿಡಲ್ಲ ಕಳೆದ ಬಾರಿ ಕೈ ಕೊಟ್ಟವರು ಇವತ್ತು ಅವಕಾಶ ಪಡ್ಕೊಂಡವ್ರೆ ಅವತ್ತು ಅವಕಾಶ ಸಿಕ್ತವ್ರು ಇವತ್ತು ಕೈ ಕೊಡಕ್ ರೆಡಿ ಆಗವ್ರೆ ಇಷ್ಟೇ ಮ್ಯಾಟ್ರ್ ಎಸ್ ಕಾಂಗ್ರೆಸ್ ಸೋಲಿಗೆ ಗೋವಿಂದ ಕಾರಜೋಳ ಕಾರಣ ಅನ್ನೋಕ್ಕಿಂತ ಕಾಂಗ್ರೆಸ್ ಸೋಲಿಗೆ ಕಾಂಗ್ರೆಸ್ ಸಿಗರೇ ಕಾರಣ ಆಗಿದ್ದರೂ ಆಗಬಹುದು ಗೊತ್ತಿಲ್ಲ ಬಟ್ ಮುದೋಳದಲ್ಲಿ ಟಫ್ ಐಟಿದೆ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನೆಕ್ಸ್ಟ್